ಎನ್ಐಎ ತಂಡದಿಂದ ಆರೋಪಿಗಾಗಿ ಶೋಧ ನಡೀತಾ ಇದೆ. ಆರೋಪಿ ಪತ್ತೆಗೆ ಸಿಸಿಬಿ ಇಂದು ಕೂಡ ಮ್ಯಾಪಿಂಗ್ ನಡೆಸಲಾಗ್ತಾ ಇದೆ. ಒಂದನೇ ತಾರೀಕು ಈ ಘಟನೆ ಆಗಿದ್ದು ನಿರಂತರವಾಗಿ ಶೋಧವನ್ನ ನಡೆಸ್ತಾಲೇ ಇದ್ದಾರೆ ಪೊಲೀಸರು. ಆರೋಪಿ ಬಂದು ಹೋದ ಮಾರ್ಗಗಳಲ್ಲಿ ಮ್ಯಾಪಿಂಗ್ ಮಾಡಲಾಗ್ತಾ ಇದೆ. ಕುಂದಲಹಳ್ಳಿ ಮಾರ್ಗದ 4 ಕಿಲೋಮೀಟರ್ ವ್ಯಾಪ್ತಿಯ ಸಿಸಿಟಿವಿ ಪರಿಶೀಲನೆಯನ್ನ ಆಲ್ರೆಡಿ ಮಾಡಿದ್ದಾರೆ. ಸುಮಾರು 1000ಕ್ಕೂ ಅಧಿಕ ಸಿಸಿಟಿವಿಗಳ ಪರಿಶೀಲನೆ ಆಗಿದೆ. ಸಿಕ್ಕಿರುವಂತ ಮಾಹಿತಿ ಪ್ರಕಾರ ತಮಿಳುನಾಡು ಅಥವಾ ಕೇರಳದಲ್ಲಿ ಈ ಆರೋಪಿ ಇರಬಹುದು. ಇಲ್ಲಿಂದ ಆತ ನೇರವಾಗಿ ಅಲ್ಲಿಗೆ ಹೋಗಿರ್ಬೋದು, ಗಡಿ ದಾಟಿ ಅಂತ ಒಂದು ಲೆಕ್ಕಾಚಾರ ಇದೆ. ಆ ಸಿಸಿಟಿವಿಗಳ ಪರಿಶೀಲನೆಯನ್ನು ಮಾಡಿದಾಗ ಒಂದು ಕ್ಲೂ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇತ್ತು. ಆ ಆಧಾರದ ಮೇಲೆ ಸದ್ಯಕ್ಕೆ ಎನ್ಐಎ ಹಾಗೆಯೇ ಸಿಸಿಬಿ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ನೀವು ಬ್ಲಾಸ್ಟ್ ಬಳಿಕ ಯಾರಿಗೂ ಸಿಗದಂತೆ ಭರ್ಜರಿ ಪ್ಲಾನ್ ಅನ್ನ ಮಾಡಲಾಗಿತ್ತು ಅನ್ನೋದು ಗೊತ್ತಾಗಿದೆ. ಕೆಫೆ ಬಳಿಯಿಂದ ಬಸ್ ಹತ್ತಿ ನೆಕ್ಸ್ಟ್ ಸ್ಟಾಪ್ನಲ್ಲೇ ಆ ಬಾಂಬರ್ ಇಳಿದಿದ್ದ ಅನ್ನೋ ಮಾಹಿತಿ ಗೊತ್ತಾಗಿದೆ. ಆತ ಬಸ್ನಲ್ಲೇ ಸಂಚಾರ ಮಾಡಿದ್ದಾನೆ ಅನ್ನೋದು ಸಿಸಿಟಿವಿ ಪರಿಶೀಲನೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಈ ಬಾಂಬ್ ಬಿಟ್ಟು ಹೋದ್ನಲ್ಲ ಆತ, ಅಲ್ಲೇ ಬಸ್ ಸ್ಟಾಪ್ ಇದ್ದಿದ್ದು ಕೆಫೆ ಮುಂಭಾಗದಲ್ಲಿ, ಅಲ್ಲಿಂದ ಹತ್ಕೊಂಡು ಹೋದನು. ನೆಕ್ಸ್ಟ್ ಸ್ಟಾಪ್ ಅಲ್ಲೇ ಇಳ್ಕೊಂಡಿದ್ದಾನಂತೆ. ಒಂದೇ ಬಸ್ನಲ್ಲಿ ತಾನು ಜರ್ನಿ ಮಾಡಿದ್ರೆ ಸಿಕ್ಬೀಳುವಂತ ಭಯ ಆತನಲ್ಲಿತ್ತು. ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದ ಆತ ಅಂತ ಅನ್ಸುತ್ತೆ. ಹಲವಾರು ಬಸ್ ಹತ್ತಿ ಇಳಿದ್ರೆ ಒಂದಿಷ್ಟು ಕನ್ಫ್ಯೂಸ್ ಮಾಡಬಹುದು ಪೊಲೀಸರಿಗೆ ಅನ್ನೋ ನಿಟ್ಟಿನಲ್ಲಿ ಆತ ಇದನ್ನೆಲ್ಲ ಮಾಡಿದ್ದ ಅಂತ ಕಾಣಿಸುತ್ತೆ. ಹಲವು ಬಸ್ ಹತ್ತಿ ಇಳಿದು ಆತನಿಗೆ ಸ್ಥಳೀಯ ವಿಳಾಸ ಗೊತ್ತಿರಬೇಕು ಅಂತ ಅನ್ಸುತ್ತೆ. ಬಸ್ ಮಾರ್ಗ ಯಾವುದು, ಎಲ್ಲಿ ಇಳಿಬೇಕು, ಮುಂದಿನ ಸ್ಟಾಪ್ ಯಾವುದು, ಕೊನೆಗೆ ಎಲ್ಲಿ ಇಳಿಯೋದು, ಎಲ್ಲಿ ಹೋಗಬೇಕು, ಎಲ್ಲ ವಿಚಾರನೂ ಶಂಕಿತನಿಗೆ ಗೊತ್ತಿತ್ತು ಅಂತ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಕೆಫೆ ಮುಂಭಾಗದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಈಗ ಆತ ಎಲ್ಲೆಲ್ಲಿ ಹೋಗಿದ್ದ ಅನ್ನೋ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ. ಸಣ್ಣ ಕ್ಲೂ ಸಿಕ್ಕರೂ ಸಾಕು ಆತನನ್ನ ಬಂಧಿಸುವಂತ ಕೆಲಸ ಆಗುತ್ತೆ. ಬಟ್ ಆ ಕ್ಲೂನೇ ಈಗ ಇಂಪಾರ್ಟೆಂಟ್ ಆಗುತ್ತೆ. ಬಸ್ ಅಂತ ಗೊತ್ತಾಯ್ತು, ಯಾವ ಬಸ್ ಅನ್ನೋದೇ ಈಗ ಕ್ವೆಶ್ಚನ್ ಮಾರ್ಕ್. ಆ ನಿಟ್ಟಲ್ಲಿ ಯಾವ ತರ ತನಿಖೆ ನಡೀತಾ ಇದೆ. ಶರ್ಮಿತಾ, ಏನು ಈಗಾಗಲೇ ಒಂದು ಕೆಫೆಗೆ ಬಾಂಬ್ ಇಟ್ಟ ಆ ಒಂದು ಬಾಂಬರ್ ಏನಿದ್ದಾನೆ ಆತನನ್ನು ಪತ್ತೆ ಹಚ್ಚೋದಕ್ಕೆ ಸಿಸಿಬಿ ಮತ್ತೆ ಎನ್ಐಎ ಅಧಿಕಾರಿಗಳು ಏನು ಹಗಲು ರಾತ್ರಿ ಒಂದು ಕಾರ್ಯಾಚರಣೆ ಮಾಡ್ತಾ ಇರುತ್ತದ್ದು. ಆದರೆ ಈವರೆಗೂ ಕೂಡ ಒಂದು ಸಣ್ಣ ಸುಳಿವಾಗಲಿ ಅಥವಾ ಆತನ ಮೂಲ ಯಾವುದು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಅರಸಾಹಸವನ್ನು ಪಡಬೇಕಾದಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಏನು ಆರೋಪಿ ಏನಿದ್ದಾನೆ, ಆರೋಪಿ ಈ ಒಂದು ಹೋಟೆಲ್ಗೆ ಒಂದು ಬಾಂಬ್ ಇಟ್ಟ ಬಳಿಕ ಒಂದು ಬಸ್ನಲ್ಲಿ ಹೋಗಿರುವಂಥದ್ದು ಮೊದಲಿಗೆ ಗೊತ್ತಾಗಿತ್ತು. ಆದರೆ ಆತ ಬಸ್ನಲ್ಲಿ ಹೋಗಬೇಕಾದ್ರೆ ಹಲವು ಬಾರಿ ಬಸ್ಗಳನ್ನು ಬದಲಾಯಿಸಿ ಹೋಗಿದ್ದಾನೆ ಅನ್ನೋ ಒಂದು ಮಾಹಿತಿ ಈಗ ಗೊತ್ತಾಗ್ತಿರೋದು. ಏನು ಕುದ್ದಲಹಳ್ಳಿಯ ಈ ಒಂದು ಕಾಲೋನಿ ಏನಿದೆ, ಈ ಒಂದು ಕಾಲೋನಿಯಿಂದ ಆತ ಬಸ್ ಹತ್ಕೊಂಡು ITPL ಮಾರ್ಗವಾಗಿ ಹೋಗಿರುವಂಥದ್ದು. ಆ ನಂತರ ಸ್ಟಾಪ್ ಟು ಸ್ಟಾಪ್ ಆತ ಬಸ್ಸನ್ನು ಇಳಿದು ಬೇರೆ ಬೇರೆ ಬಸ್ಗಳನ್ನು ಹತ್ತಿದ್ದಾನೆ ಅನ್ನೋ ಒಂದು ಮಾಹಿತಿ ಈಗ ಸಿಸಿಬಿ ಪೊಲೀಸರ ಒಂದು ತನಿಖೆಯಿಂದ ಗೊತ್ತಾಗ್ತಾ ಇದೆ. ಯಾಕಂದರೆ ಪೊಲೀಸರು ಆತನನ್ನು ಜಾಡು ಹಿಡಿದು ಒಂದು ಮಾರ್ಗವನ್ನು ಪರಿಶೀಲನೆ ಮಾಡ್ಕೊಂಡು ಹೋಗ್ತಾ ಇದ್ದಂತೆ. ಆತ ಪ್ರತಿ ಬಸ್ ನಿಲ್ದಾಣದಲ್ಲಿ ಬಸ್ಸನ್ನು ಇಳಿದು ಬೇರೆ ಬಸ್ಸನ್ನು ಹತ್ಕೊಂಡು ಹೋಗಿದ್ದಾನೆ. ಅಂದರೆ ಬಸ್ಗಳನ್ನು ಬದಲಾಯಿಸಿ ಹೋಗಿರುವಂಥದ್ದು ಈಗ ಗೊತ್ತಾಗಿದೆ. ಆದ್ದರಿಂದ ಆತ ಈ ಒಂದು ಎಲ್ಲ ಒಂದು ಈ ರೀತಿ ಮಾಡಬೇಕಾದ್ರೆ ಆತ ಸ್ಥಳೀಯವಾಗಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರಬೇಕು. ಬಸ್ ಎಷ್ಟೊತ್ತಿಗೆ ಬರುತ್ತೆ ಮತ್ತು ಯಾವ್ಯಾವ ನಿಲ್ದಾಣದಲ್ಲಿ ನಿಲ್ಲುತ್ತೆ, ಆ ಬಸ್ ಸ್ಟಾಪ್ನ ಹೆಸರೇನು ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿಗಳನ್ನು ಆತ ಕಲೆಕ್ಟ್ ಮಾಡಿರಬೇಕು ಅನ್ನೋ ಒಂದು ಶಂಕೆ ಈಗ ವ್ಯಕ್ತವಾಗ್ತಿರೋದು. ಆದ್ದರಿಂದ ಪೊಲೀಸರು ಈ ಒಂದು ಸುತ್ತಮುತ್ತ ಇರುವಂಥ ಏರಿಯಾ ಏನಿದೆ, ಈ ಒಂದು ಏರಿಯಾಗಳ ಒಂದು ಸಿಸಿಟಿವಿಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಸ್ಥಳೀಯವಾಗಿ ಆತನಿಗೆ ಸಹಾಯ ಮಾಡಿರ್ಬೋದು ಮತ್ತು ಸಾಕಷ್ಟು ಮಾಹಿತಿಗಳು ಆತನಿಗೆ ಗೊತ್ತಿರಬೇಕು ಅನ್ನೋ ಒಂದು ಶಂಕೆ ಈಗ ಪೊಲೀಸರಿಗೆ ವ್ಯಕ್ತವಾಗಿದ್ದು, ಆ ಹಿನ್ನೆಲೆಯಲ್ಲಿ ಒಂದು ತನಿಖೆಯನ್ನು ಸಹ ಈಗ ಮಾಡ್ತಾ ಇರೋದು. ಮತ್ತು ಅದೇ ರೀತಿಯಾಗಿ ಈ ಒಂದು ಕೆಫೆ ಏನಿದೆ, ಕೆಫೆಗೆ ಸಂಬಂಧಪಟ್ಟಂತೆ ಇನ್ನೂ ಈಗಾಗಲೇ ಇಲ್ಲಿ ದುರಸ್ತಿ ಕಾರ್ಯಗಳು ಸಹ ಜೋರಾಗಿ ನಡೀತಾ ಇದ್ದು, ಇದೇ ಶುಕ್ರವಾರ ಓಪನ್ ಮಾಡೋದಕ್ಕೆ ಈಗ ಕೆಲವು ಸಿದ್ಧತೆಗಳನ್ನು ಆಡಳಿತ ಮಂಡಳಿಯವರು ಮಾಡ್ಕೊಳ್ತಾ ಇರೋದು. ಮತ್ತು ಈ ಒಂದು ರೂಟ್ ಏನಿದೆ, ಈ ಒಂದು ರೂಟನ್ನು ಮ್ಯಾಪಿಂಗ್ ಮಾಡುವಂಥ ಕೆಲಸವನ್ನು ಈಗ ಸಿಸಿಬಿ ಪೊಲೀಸರು ಮಾಡ್ತಾ ಇರೋದು. ಅಂದರೆ ಕೃತ್ಯ ಎಸಗೋದಕ್ಕೂ ಮುನ್ನ ಆರೋಪಿ ಯಾವ ಮಾರ್ಗದಲ್ಲಿ ಬಂದ ಮತ್ತು ಕೃತ್ಯ ಎಸಗಿದ ನಂತರ ಯಾವ ರೀತಿ ಹೋದ ಅನ್ನೋದನ್ನು ಮ್ಯಾಪಿಂಗ್ ಮಾಡುವಂಥ ಕೆಲಸವನ್ನು ಈಗ ಸಿಸಿಬಿ ಪೊಲೀಸರು ಮಾಡ್ತಾ ಇದ್ದಾರೆ ಶರ್ಮಿತಾ.